ದಿಢೀರ್ ವಿದೇಶಕ್ಕೆ ಹೋರಾಡಲಿರುವ ಅಪ್ಪು ಪತ್ನಿ ಅಶ್ವಿನಿ, ನಿಜಕ್ಕೂ ಆಗಿದೇನು ಗೊತ್ತಾ? ಹೌದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದ ಪವರ್ಫುಲ್ ಹೀರೋ, ಅಭಿಮಾನಿಗಳ ಪ್ರೀತಿಯ ಅರಸು, ಕುಟುಂಬಸ್ಥರ ನೆಚ್ಚಿನ ಅಪ್ಪು, ಕರುನಾಡಿಗೆ ಯುವರತ್ನ, ಕರ್ನಾಟಕ ರತ್ನ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ಆಗಲಿ, ಅದಾಗಲೇ ಒಂದು ತಿಂಗಳು ಕಳೆದಿದ್ದರೂ ಕೂಡ ಈಗಲೂ ಯಾರೊಬ್ಬರಿಗೂ ಕೂಡ ಪುನೀತ್ ರವರು ಆಗಲಿದ್ದಾರೆ ಎಂಬಂತಹ ಸುದ್ದಿಯನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹಾಗೂ ನಂಬಲಾಗುತ್ತಿಲ್ಲ. ಆದರೆ ಅನಿವಾರ್ಯವಾಗಿ ಈ ವಾಸ್ತವವನ್ನು ಅರಿಯಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇಡೀ ರಾಜ್ಯವೇ ಶೋಕದಿಂದ ಮುಳುಗಿ ಹೋಗಿದೆ. ಹೌದು, ಒಬ್ಬ ನಟನನ್ನು ಇಷ್ಟೊಂದು ಪ್ರೀತಿಸಲು ಹಾಗೂ ಆರಾಧಿಸಲು ಹೇಗೆ ಸಾಧ್ಯವಾಯಿತು ಎಂದರೆ ಅಪ್ಪು ಅವರ ಬದುಕಿದ ಪರಿ, ಸರಳ ವ್ಯಕ್ತಿತ್ವ ಹಾಗೂ ಸಾಮಾಜಿಕ ಕೆಲಸಗಳು. ಹೌದು, ಯಾವೊಬ್ಬ ರಾಜಕಾರಣಿಯೂ ಕೂಡ ಮಾಡಲಾರದಂತಹ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಿಜಕ್ಕೂ ಕೋಟಿಗೆ ಒಬ್ಬರು ಎನ್ನಬಹುದು. ಸದಾ ನಗುಮುಖದ ಸಾಹುಕಾರ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಇಡೀ ರಾಜ್ಯವೇ ಅನಾಥವಾಗಿದ್ದು ನಮ್ಮನ್ನು ಕಾಪಾಡು ಎಂದು ಪೂಜಿಸುತ್ತಿದ್ದ ದೇವರಿಗೆ ಇದೀಗ ರಾಜ್ಯದ ಜನತೆ ಇಡೀ ಶಾಪ ಹಾಕುತ್ತಿದ್ದಾರೆ. ಹೌದು, ಅದಾಗಲೇ ಅಪ್ಪು ಆಗಲಿ 30 ದಿನಗಳ ಕಳೆದು ಹೋಗಿದ್ದು ಇಷ್ಟು ಬೇಗ ದಿನಗಳು ಕಳೆಯುತ್ತಿರುವುದನ್ನು ನಿಜಕ್ಕೂ ನಂಬಲೇ ಸಾಧ್ಯವಾಗುತ್ತಿಲ್ಲ. ಅತ್ಯಂತ ದುಃಖಕರ ವಿಚಾರವೇನೆಂದರೆ ಅಪ್ಪು ಆಗಲಿದ ಸಮಯದಲ್ಲಿ ಅವರ ಹಿರಿಯ ಮಗಳು ಧೃತಿ ಅವರು ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದು ಕೊನೆ ಕ್ಷಣದಲ್ಲಿ ತನ್ನ ತಂದೆಯ ಜೊತೆ ಮಾತನಾಡಲು ಕೂಡ ಅವರಿಗೆ ಸಾಧ್ಯವಾಗಲಿಲ್ಲ. ಈ ರೀತಿಯಾದ ದುಃಖವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ವಿಮಾನ ಹತ್ತಿದ ಧೃತಿ ಬರೋಬ್ಬರಿ 20 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇಳಿದು ಬಹುಬೇಗನೆ ಓಡೋಡಿ ಬಂದು ತನ್ನ ತಂದೆಯ ಅಂತಿಮ ದರ್ಶನ ಮಾಡಿ ತಲೆಯನ್ನು ಸವರಿ ಪ್ರೀತಿ ಒಪ್ಪಿಗೆಯನ್ನು ನೀಡಿದ್ದರು. ಹೌದು, ಇನ್ನು ಈಗಾಗಲೇ ಅಪ್ಪು ಅವರು ಎಲ್ಲ ಪುಣ್ಯ ಕಾರ್ಯಗಳನ್ನು ಮುಗಿದು ಹೋಗಿದ್ದು ಕಳೆದ 2 ವಾರಗಳ ಹಿಂದೆ ಅಷ್ಟೇ ತಮ್ಮ ವಿದ್ಯಾಭ್ಯಾಸವನ್ನು ಹಾಗೂ ತಂದೆಯ ಆಸೆಯನ್ನು ನೆರವೇರಿಸಲು ಧೃತಿ ಮತ್ತೊಮ್ಮೆ ನ್ಯೂಯಾರ್ಕ್ಗೆ ಹಿಂತಿರುಗಿದ್ದರು. ಸದ್ಯ ಇದೀಗ ವಿದೇಶದಲ್ಲಿ ಧೃತಿ ಇದ್ದರೂ ಕೂಡ ತಂದೆ ನೆನಪುಗಳು ಹಾಗೂ ಅವರ ಇಲ್ಲ ಎಂಬಂತಹ ಸತ್ಯವನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಪ್ರತಿನಿತ್ಯವೂ ಕೂಡ ಕಣ್ಣೀರಿಡುತ್ತಿದ್ದಾರಂತೆ. ಅಲ್ಲದೆ ಪ್ರತಿದಿನ ಕೂಡ ತಮ್ಮ ತಾಯಿಯವರಿಗೆ ಕರೆ ಮಾಡಿ ತಂದೆಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರಂತೆ. ಅಲ್ಲದೆ ನನಗೆ ಇಲ್ಲಿ ಇರಲು ಸಾಧ್ಯವಾಗುತ್ತಿಲ್ಲ, ಹಿಂತಿರುಗಿ ಬಂದು ಬಿಡುತ್ತೇನೆ ಎಂದು ದುಃಖದಿಂದ ಹೇಳುತ್ತಿದ್ದಾರಂತೆ. ಇತ್ತ ಮಗಳ ಮುಖವನ್ನು ನೋಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ನಾನು ಬೇಕಾದರೂ ನಿನ್ನ ಜೊತೆ ವಿದೇಶಕ್ಕೆ ಬರುತ್ತೇನೆ, ಆದರೆ ನೀನು ಮಾತ್ರ ನಿನ್ನ ವಿದ್ಯಾಭ್ಯಾಸವನ್ನು ಎಂದಿಗೂ ಕೂಡ ನಿಲ್ಲಿಸಬೇಡ, ಇದು ನಿನ್ನ ತಂದೆಯ ಬಹು ಎತ್ತರದ ಆಸೆ ಎಂದು ಸಮಾಧಾನಕರವಾದ ಮಾತುಗಳನ್ನು ಆಡಿದ್ದಾರೆ. ಹೆಣ್ಣು ಮಗಳಿಗೆ ಧೈರ್ಯ ಹೇಳಿದಂತಹ ನಿಜವಾಗಿಯೂ ಅಶ್ವಿನಿ ಅವರು ವಿದೇಶಕ್ಕೆ ಹೋಗಿ ನೆಲೆಸುತ್ತಾರಾ ಅಥವಾ ಬೆಂಗಳೂರಿನಲ್ಲಿ ತನ್ನ ಪತಿಯ ನಿವಾಸದಲ್ಲಿ ಜೀವನ ಸಾಗಿಸುತ್ತಾರೋ ಕಾದು ನೋಡಬೇಕಾಗಿದೆ. ನೋಡಿದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ.